ಜೀವನ ಉತ್ಸವ. ಚಲೋ, ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ನಮ್ಮ ಅಪ್ಪುವರ ಫೋಟೋ ನೋಡಿದ ತಕ್ಷಣ ತುಂಬಾ ಸಂತೋಷ ಆಯ್ತು. ಅವರ ಒಂದು ಅವ್ರ ಮೇಲೊಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಬಸವರಾಜ್ ಬಳ್ಳಾರಿಯವರು. ನಿಜವಾಗ್ಲೂ ಅವ್ರು ಒಳ್ಳೇದು ಮಾಡಲಿ, ಮತ್ತೆ ಎಲ್ಲಾ ಸ್ನೇಹಿತರ ಒಂದು ಬಳಗ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ವರ್ಧನ್ ಅವರು. ಅವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಅವರು ನಾವು ಸುಮಾರು 20-25 ವರ್ಷದಿಂದ ಗಾಂಧಿನಗರದಲ್ಲಿ ಫೋಟೋಗಳು ಹಿಡ್ಕೊಂಡು ಅವಕಾಶ ಕಲ್ದಂಥವ್ರು. ಅವಾಗಿಂದ ನಾವು ಅವರು ಸ್ನೇಹಿತರು. ಇನ್ನು ನಾಗೇಂದ್ರ ಸರ್ ಅವರೊಂದು 15-20 ವರ್ಷದಿಂದ ನನಗೆ ಆತ್ಮೀಯರು. ನಮ್ಮ ಬಳ್ಳಾರಿ ಸರ್ ಅವರು ಅವರೊಂದು 10 ವರ್ಷದಿಂದ ನಮಗೆ ಆತ್ಮೀಯರು. ಮತ್ತೆ ಅಮಿತ್ ಅವರಾಗಿರ್ಬೋದು, ಮತ್ತೆ ಎಲ್ಲ ನಮ್ಮ ಮಾರುತಿಯವರು, ಮತ್ತೆ ನಮ್ಮ ಚಂದ್ರವರು. ನಿಜವಾಗ್ಲು ಈ ನಾವೊಂದು ಇಂಡಸ್ಟ್ರಿಲಿ ಒಂದು 30 ವರ್ಷ ಆಯ್ತು ಅಷ್ಟು ಹೆಸರು ಮಾಡಿಲ್ಲ. ಬಂದು ರಪ್ಪ ಅಂತ ಒಂದೇ ಸರಿ ಇಷ್ಟು ಹೆಸರು ಮಾಡಿಬಿಟ್ರು, ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು. ನಾನು ನೋಡಿದ ತಕ್ಷಣನೇ ನಾನು ನಮ್ಮ ಸ್ನೇಹಿತರು ಅನ್ನೋ ಲೆವೆಲ್ಗೆ ನಾವು ಅಣ್ಣವ್ರ ಮನೇಲೆ ನಾವೆಲ್ಲ ಜೊತೆಲಿದ್ವಿ, ಅವ್ರಿಗೆ ಗೊತ್ತು ಆಯ್ತರ. ಸೊ ನಿಜವಾಗ್ಲು ಖುಷಿ ಆಯ್ತು. ಯಾವುದೋ ಒಂದು ಒಂದು ರೀತಿಲಿ ಒಂದು ಟ್ರೆಂಡ್ ಆದರು. ಜೊತೆಗೆ ನಮ್ಮ ಮಾರುತಿ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಪ್ರತಿ ಟೈಮಲ್ಲೂ ಯಾವಾಗ್ಲೂ ಅವರ ನವಯೋಗ ಹೋಟ್ಲಿಂದ ಊಟ ತರೋರು, ಅವರೇ ಬಡಿಸೋರು. ತುಂಬ ಅಪ್ಪಾಜಿಯವ್ರಿಗೆ ಮತ್ತು ಅಪ್ಪುವವ್ರಿಗಾಗಲಿ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಬಂದು ಬಡಿಸಿ ನಾವು ಕೈ ಒಂದು ಊಟ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, 95ನೇ ಇಸ್ವಿ ನಾನು ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ರಾಘಣ್ಣವರು ನನ್ನ ವಜ್ರಶ್ರೀ ಕರೆದು, ಅವಾಗ ಇನ್ನೂ ಯಾವ ಸಿನಿಮಾನು ಮಾಡಬೇಕು ಅನ್ನೋ ಒಂದು ಇದಿರಲಿಲ್ಲ. ಜಸ್ಟ್ ಒಂದು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಈಗಲೂ ಜ್ಞಾಪಕ ಇದೆ, ಮೊದಲನೇ ದಿನ ನಮ್ಮ ವೈಟ್ ಹೌಸಲ್ಲಿ ಆ ಲಾನ್ ಮೇಲೆ ನಿಂತ್ಕೊಂಡು ಅಪ್ಪುವರು ಬಂದ ದಿನ ಏನು ಅಂತ ಅವ್ರು ಕೇಳಿದ್ದು ಫಸ್ಟ್ ಮೊದಲನೇ ಒಂದು ಇದು ಏನು ಅಂತಂದ್ರೆ, ವೆಂಕಟೇಶ್ ನಾನು ನಿಜವಾಗ್ಲು ಇವರು ಆಗ್ತೀನಾ? ತಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಈ ಮಾತು ಕೇಳಿದ್ದಾರೆ ಅಂತೇಳಿ 100% ಖಂಡಿತ ನನ್ನ ಕೇಳಿದ್ರು. ಯಾಕೆ ಅಂತಂದ್ರೆ, ಅವ್ರಿಗೆ ಅವರ ಒಂದು ಪರ್ಸನಾಲಿಟಿ ನೋಡ್ಬಿಟ್ಟು ಅವ್ರಿಗೆ ಒಂಥರ ನಾನು ಆಗ್ತೀನೋ ಇಲ್ವೋ ಅನ್ನೋ ಒಂದು ಸಂದೇಹ ಹುಟ್ಬಿಟ್ಟಿತ್ತು ಅವ್ರಿಗೆ. ಅವ್ರಿರುವಂಥ ಪರ್ಸನಾಲಿಟಿ, ಅವ್ರಿರುವಂಥ ಕಲರು, ಹೆಚ್ಚು ಕಮ್ಮಿ ಒಂದು 100 ಕೆಜಿ ಇದ್ರು ಅಂತ ಕಾಣ್ತದೆ. ಫಸ್ಟ್ ಡೇ ಅವ್ರು ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು, ಇವ್ರನ್ನ ಹೆಂಗಪ್ಪ ಈ ಫೈಟ್ ಕಲಿಸಿ ಇವ್ರನ್ನ ಎತ್ತಿ ಬ್ಯಾಕ್ ಫ್ಲಿಪ್ ಎಲ್ಲ ಹೊಡ್ಸೋದು ಅಂತೇಳಿ. ಆದರೂ ನನಗೊಂದು ಏನಂದರೆ, ದೇವ್ರ ಮನೆಗೆ ಬಂದಿದ್ದೀನಿ ನಾನು. ನಾನು ಒಂದು ಚಿಕ್ಕದ್ರಿಂದ ನಮ್ಮ ಫುಲ್ ಇಡೀ ಕಾಂದಾನೆ ಅಪ್ಪಾಜಿಯವ್ರ ಫ್ಯಾನು, ಎಲ್ಲ ಸಿನಿಮಾನು ಚಿಕ್ಕದ್ರಿಂದ ನೋಡಿದಂಥವನು. ಆದರೆ ಆ ಮನೆಗೆ ನಾನು ಕಾಲಿಟ್ಟಾಗ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟನು. ಆದರೆ ಒಂದು ಅವಕಾಶ ಸಿಕ್ತು, ಅದನ್ನು ಬಿಡಲಿಲ್ಲ. ಆದರೂ ಒಂದು ಏನಂತಂದರೆ, ಅವರು ಪ್ರಾಕ್ಟೀಸ್ ಮಾಡಿದಂಥ ರೀತಿ ಇರ್ಬೋದು, ಒಂದು ಸರಿ ಹೇಳ್ಕೊಟ್ರೆ ಅವರು ಇಮಿಡಿಯೇಟ್ ಮಾಡ್ಬಿಟ್ರು. ನನಗೆ ಅವಾಗ ಆಶ್ಚರ್ಯ, ನಮಗೆ ಏನು ಹೇಳ್ಕೊಟ್ಟ ತಕ್ಷಣ ಈ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ. ಪ್ರತಿ ಒಂದು ನೀವು ಎಲ್ರಿಗೂ ಗೊತ್ತಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಅದು ಒಂದು ಬಂತೆ. ಆದರೆ ಆ ಫೈಟ್ ಕಲಿಬೇಕಾದ್ರೆ ನಮಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಒಂದು ಬ್ಲೈಂಡ್ ಆಗಿ ಒಂದು ಜಿಮ್ನಾಸ್ಟಿಕ್ಸ್ ಒಂದು ಕಿಕ್ಸ್ ಆಗಿದ್ದು ಏನೋ ಒಂದು ಕಲ್ತ್ವಿ. ಆದರೆ ಆ ಟೈಮು ಭಗವಂತ ಯಾವ ಮಟ್ಟಕ್ಕೆ ಆ ಒಂದು ಸಿನಿಮಾನ ಅಪ್ಪು ಸಿನಿಮಾನ ನಮಗೆ ಇದು ಮಾಡಿದ ಅಂತಂದರೆ, ನಾನು ಅಪ್ಪು ಇದ್ರ ಯುವರಾಜದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಶಿವಣ್ಣವ್ರ ಜೊತೆ ಟ್ರಿನ್ ಕ್ಯಾರೆಕ್ಟ್ರು. ಆವಾಗ ನಮ್ಮ ಪೂರಿ ಜಗನ್ನಾಥ್ ಅವ್ರಿಗೆ ಒಂದು ಏನಂದರೆ ಒಂದು ಕತೆ ಹುಡುಕ್ತಾ ಇದ್ದೀವಿ, ದಯವಿಟ್ಟು ನೀವು ಯಾವ್ದಾದ್ರು ಇದ್ರೆ ಹೇಳಿ. ಆವಾಗ ಬಂದು ಹೇಳ್ದಂಥದ್ದೇ ಅಪ್ಪು. ಆದರೆ ಆ ಕತೆ ಹೇಳಬೇಕಾದ್ರೆ ಈಗಲೂ ಜ್ಞಾಪಕ ಇದೆ, ಕತೆ ಕೇಳ್ಬಿಟ್ಟು ನಂಗೆ ಅಪ್ಪು ಹೇಳಿ, ವೆಂಕಟೇಶ್ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಈ ಇರುವಂಥ ಕತೆ ಫೈಟ್ಗೂ ಒಂದೇ ಇದೆ ಅಂತೇಳಿ. ಆ ಒಂದು ಇದರಿಂದ ಅಪ್ಪು ಸಿನಿಮಾ ಫೈಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು. ರಾಮ್ ಶೆಟ್ಟಿ ಮಾಸ್ಟರೇ ಆಶ್ಚರ್ಯ ಆಗ್ಬಿಟ್ರು. ಸ್ಟಾರ್ಟಿಂಗು ಅವ್ರು ಏನೋ ಒಂದು ಮಾಡಿಸ್ತಾ ಇದ್ರು, ಅಪ್ಪು ಹೇಳಿದ್ರು ಏನಪ್ಪು ನೀವು ಕಲ್ತಿದ್ದು ಏನು ಮಾಡಿಸ್ತಾ ಇಲ್ಲ ಅಂತೇಳಿ. ಯಾವಾಗ ನಾನು ಮಾಸ್ಟರ್ನ ಅವರೇ ಹೇಳಿದ್ರು ಹೇಳಿ ಅಂತೇಳಿ. ಅಪ್ಪು ಇವ್ರು ರಾಮ್ ಶೆಟ್ಟಿ ಮಾಸ್ಟರ್ ನಾನು ಹೇಳಿದೆ, ಮಾಸ್ಟರ್ ನೀವು ಅವರು ಸುಮ್ಮನೆ ಏನೋ ಒಂದು ಮಾಡಿಸ್ತಾ ಇದ್ರಿ ಈ ಥರ, ನನಗೆ ಬೈದ್ರವ್ರಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು ಅಂತ. ಇಲ್ಲ ನೀವು ಮಾಡಿ ನೋಡಿ ಸರ್ ಮಾಡಿ ಅಂತ. ಅವಾಗ ಅದನ್ನು ಮಾಡಿದಂತ ಖುಷಿಯಾಗೋಯ್ತು ಅವರಿಗೆ. ರಾಮ್ ಶೆಟ್ಟಿ ಮಾಸ್ಟರ್ಗೆ ಫೋನ್ ಮಾಡಿ ಅವರು ಅಪ್ಪುಸಿನ ನಾನು ಕೇಳಿಸ್ಕೊಂಡೆ, ಫೋನ್ ಮಾಡಿಬಿಟ್ಟು ಬಾಂಬೆಗೆ ಹಿಂದಿಲ್ಲಿ ಮಾತಾಡ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ನೋಡಿ ಯಾವ ರೋಪ್ ಇಲ್ಲ ಏನಿಲ್ಲ ಒರಿಜಿನಲ್ ಸ್ಟಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಮಟ್ಟಿಗೆ ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸ್ನ ನಾವು ಮಾಡ್ಕೊಂಡ್ವಿ. ನಿಜವಾಗ್ಲು ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದವರೆಗೂ ಇದ್ದಂಥವನು. ಆದರೆ ನಿಜವಾಗ್ಲು ಆ ಒಂದು ಕಾಲವಾದಂಥ ದಿನ ನಮಗೆ ಎಲ್ಲರಿಗೂ ಒಂಥರ ಗಾಬರಿ. ಈಗಲೂ ನಮಗೆ ಆಶ್ಚರ್ಯ, ಇಲ್ಲ ಅಪ್ಪು ಇದ್ದಾರೆ ಅಂತೇಳಿ. ಸೊ ನಿಜವಾಗ್ಲು ಏನು ಮಾತಾಡಕ್ಕೆ ನಮಗೆ ಈಗ ಒಳಗೆ ಬಂದ್ಬಿಡುತ್ತೆ, ಹೇಳಕ್ಕೆ ಆಗೋದಿಲ್ಲ. ಎಲ್ರಿಗೂ ನನ್ನ ಸಿನಿಮಾ ರತ್ನ ಸಿನಿಮಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.